ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾರಾಯಣ ಪೋತದಾರ್ ಜುವೆಲರ್ಸ್ ಹುಕ್ಕೇರಿ ನೂತನವಾಗಿ ನವೀಕೃತಗೊಂಡ ನಮ್ಮ ಶೋರೂಮ್ನಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್ ಇರುತ್ತದೆ. ಹಾಗೂ ಗೋಲ್ಡ್ ಮತ್ತು ಸಿಲ್ವರ್ ಸೇವಿಂಗ್ ಸ್ಕೀಮ್ಗಳು ಸಹ ಲಭ್ಯ. ತಪ್ಪದೇ ಭೇಟಿ ಕೊಡಿ ನಾರಾಯಣ್ ಪೋತದಾರ್ ಜುವೆಲರ್ಸ್, ಬಜಾರ್ ರಸ್ತೆ, ಹುಕ್ಕೇರಿ. ರಾಷ್ಟ್ರೀಯ ಸಂತ ತಮ್ಮ ಪ್ರವಚನದ ಮೂಲಕ ಜನಮಾನಸದಲ್ಲಿ ಅಜರಾಮರರಾಗಿ ಉಳಿದಿರುವ, ವಿಜಯಪುರದಿಂದ ಇಡೀ ದೇಶದ ತುಂಬ ಖ್ಯಾತರಾಗಿದ್ದ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಇನ್ನಿಲ್ಲ ಎಂಬ ಸುದ್ದಿ ಕೇಳಿ ಭಕ್ತ ಸಮೂಹ ದುಃಖದ ಮಡುವಿನಲ್ಲಿದೆ. ಬೆಳಗಾವಿ ಹುಕ್ಕೇರಿ ಹಿರಿಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಶೋಕ ವ್ಯಕ್ತಪಡಿಸಿ ಮೌನಾಚರಣೆ ಮಾಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಷ್ಟ್ರೀಯ ಸಂತ ತಮ್ಮ ಪ್ರವಚನದ ಮೂಲಕ ಜನಮಾನಸದಲ್ಲಿ ಅಜರಾಮರರಾಗಿ ಉಳಿದ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಇನ್ನಿಲ್ಲ ಎಂಬ ಸುದ್ದಿ ಕೇಳಿ ಅತೀವ ದುಃಖವಾಗುತ್ತಿದೆ. ಅವರು ಶತಾಯುಷಗಳಾಗಲಿ ಎಂದು ಮಹಾಮೃತ್ಯುಂಜಯ ಸ್ವಾಮಿಯ ಜಪ ಹಾಗೂ ಹೋಮ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ ಫಲ ಸಿಗಲಿಲ್ಲ. ಕೊನೆಗೂ ಭಗವಂತ ನಮ್ಮ ದೇವರನ್ನು ತನ್ನ ಬಳಿಗೆ ಕರೆದುಕೊಂಡು ಬಿಟ್ಟನು. ಶ್ರೀಗಳ ಆತ್ಮಕ್ಕೆ ಶ್ರೀ ಗುರುಶಾಂತೇಶ್ವರರು ಚಿರಶಾಂತಿಯನ್ನು ನೀಡಲಿ ಎಂದರು. ನಡೆದಾಡುವ ದೇವರು, ಸರಳತೆಗೆ ಮತ್ತೊಂದು ಹೆಸರೇ ಪರಮ ಪೂಜ್ಯ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳವರು. ಅವರನ್ನು ಕಂಡ್ರೆ ಎಲ್ಲರಿಗೂ ಪ್ರೀತಿ, ಯಾಕಂತಂದ್ರೆ ಅದು ಪ್ರೇಮ ಮೂರ್ತಿ. ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಎಲ್ಲಾ ಸಂಪ್ರದಾಯದೊಂದಿಗೆ, ಎಲ್ಲಾ ಜನರೊಂದಿಗೆ ಬೆರೆತು ಎಲ್ಲರ ಮನಸ್ಸನ್ನು ಗೆದ್ದಿರುವ ಮಹಾತ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳವರು. ಹುಕ್ಕೇರಿ ಹಿರೇಮಠಕ್ಕೆ ಹಲವಾರು ಬಾರಿ ಬಂದಿದ್ದಾರೆ. ಬಹುಶಃ ಅವ್ರನ್ನ ಕಂಡ್ರೆ ಎಲ್ಲರಿಗೂ ಯಾಕೆ ಪ್ರೀತಿ ಅಂತಂದ್ರೆ, ಯಾರೇ ಬರಲಿ ಪ್ರೀತಿಯಿಂದ ಮಾತಾಡಿಸ್ತಕ್ಕಂತ ಅಪರೂಪದ ವ್ಯಕ್ತಿತ್ವ ಪರಮ ಪೂಜ್ಯರು. ಇವತ್ ನಮ್ಮ ಜೊತೆಗಿಲ್ಲ. ಬಹುಶಃ ನಾವು ಎಂತ ಪುಣ್ಯವಂತರು ಅಂತಂದ್ರೆ, ಸಿದ್ದೇಶ್ವರ ಸ್ವಾಮಿಗಳು ಬದುಕಿದ್ದಾಗ ನಾವು ಇದ್ದೀವಿ ಅನ್ನೋದೇ ಒಂದು ದೊಡ್ಡದು. ಅಂತ ಮಹಾತ್ಮರನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತೇವೆ. ಆದರೆ ನುಡಿದಂತೆ ನಡೆಯುವ ಅಪರೂಪದ ಮಹಾತ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಇವತ್ತು ನಮ್ಮೊಂದಿಗಿಲ್ಲ. ಅವರ ಆದರ್ಶ ನಮ್ಮ ಜೊತೆಗಿರಬೇಕು. ನಾವೇನಾದರೂ ಪಾಲಿಸಬೇಕು ಅಂತಂದ್ರೆ ಸಿದ್ದೇಶ್ವರ ಅಪ್ಪಗಳ ಆದರ್ಶವನ್ನೇ ಪಾಲಿಸಬೇಕು. ಅವರು ಹಾಕಿಕೊಟ್ಟ ಮಾರ್ಗ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ವೇದ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಪತ್ ಕುಮಾರ್ ಶಾಸ್ತ್ರಿಗಳು, ವೇದವಟುಗಳು ಸುರೇಶ್ ಚಿಂಡ್ರಾಳಿ, ಚನ್ನಪ್ಪ ಗಜಬರ್ ಉಪಸ್ಥಿತರಿದ್ದರು. ಮಾಜಿ ಸಚಿವ ಎಬಿ ಪಾಟೀಲ್ ಮಾತನಾಡಿ, ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಸಂಕೇಶ್ವರ ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಅವರು ಇಂದು ನಮ್ಮನ್ನು ಅಗಲಿದ್ದರಿಂದ ನಡೆದಾಡುವ ದೇವರನ್ನು ಕಳೆದುಕೊಂಡು ಬಡವರಾಗಿದ್ದೇವೆ ಎಂದರು. ಶಕ್ತಿ ದೇಶದಲ್ಲಿ ಪರದೇಶದಲ್ಲಿ ಕೂಡ ಪ್ರವಚನಗಳನ್ನು ಸಮಾಜವನ್ನು ಎಚ್ಚರಿಸಿ ಸಾಮಾನ್ಯ ಜನರಿಗೆ ಪ್ರೀತಿ ಪಾತ್ರರಾದಂಥದ್ದು ನಮ್ಮ
ಅಂತವರು ನಮ್ಮನ್ನು ಬಿಟ್ಟು ಇವತ್ತು ಅಡಗಿದ್ದಾರೆ. ನಾವು ಎಷ್ಟು ಹೇಳಿದ್ರು ಕೂಡ ಇವತ್ತು ಅವ್ರ ಬಗ್ಗೆ ಭಾಳ ಕಡಿಮೆ. ನಮ್ಮ ಸಂಸ್ಥೆಗೆ ಶ್ರೀ ಗುರುದೇಶ ವಿದ್ಯಾವರ್ಧಕ ಸಂಸ್ಥೆಗೆ ಎಲ್ಲ ಶಾಲೆ ಕಾಲೇಜುಗಳಿಗೆ ಬಂದು ಮಕ್ಕಳು ಕೂಡ ಪ್ರತಿಯೊಂದು ಕೂಡ ವೀಕ್ಷಣೆ ಮಾಡಿ ಇವತ್ತು ಆ ಭಗವಂತನಲ್ಲಿ ಮತ್ತೆ ಪ್ರಾರ್ಥಿಸೋಣ. ಅವರು ಮತ್ತೊಮ್ಮೆ ಈ ನಾಡಿಗೆ ಜನ್ಮ ತಾಳಿ ನಮ್ಮ ನಾಡಿನ ಜನತೆಗೆ ಇವತ್ತು ಅವರ ಸೇವಾ ಅನ್ನೋಕ್ಕಿಂತ ಇವತ್ತು ಅವರ ಆಧ್ಯಾತ್ಮಿಕ ಚಿಂತನೆ ಎಲ್ಲರಿಗೂ ಕೂಡ ಇವತ್ತು ಆಗಲಿ ತಕ್ಕೊಂಡು ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಅವರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ದಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.